ದಿನೇ ದಿನೇ ದೇಶಾದ್ಯಂತ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಹೆಚ್ಚಾಗುತ್ತಿರುವುದರಿಂದ ಇವುಗಳನ್ನು ಖಂಡಿಸಿ ವೈದ್ಯರಿಗೆ ಕಾನೂನಾತ್ಮಕ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ವೈದ್ಯರ ಸಂಘದ ವತಿಯಿಂದ ಚಿಕ್ಕೋಡಿ ಹಾಗೂ ನಿಪ್ಪಾಣಿಯಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ದೇಶದ ವಿವಿಧೆಡೆ ವೈದ್ಯರ ಮೇಲೆ ಆಗುತ್ತಿರುವ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಚಿಕ್ಕೋಡಿ ವೈದ್ಯರ ಸಂಘದ ಸದಸ್ಯರಿಂದ ಕಪ್ಪು ಪಟ್ಟಿ ಧರಿಸಿ ಕರಾಳ ದಿನ ಆಚರಣೆಯ ಮೂಲಕ ವಿರೋಧ ವ್ಯಕ್ತಪ್ರದರ್ಶಿಸುವುದರೊಂದಿಗೆ ಚಿಕ್ಕೋಡಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಬಿರಾದರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೈದ್ಯರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಚೌಗ್ಲೆ ಮಾತನಾಡಿ, ಜನರ ಜೀವ ರಕ್ಷಿಸುವ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ, ಸಿಬ್ಬಂದಿ ಹಾಗೂ ಆಸ್ಪತ್ರೆಗಳ ಮೇಲೆ ದಾಳಿಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಪಶ್ಚಿಮ ಬಂಗಾಳದ ನೀಲರತನ್ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಕಿರಿಯ ವೈದ್ಯರಾದ ಡಾಕ್ಟರ್ ಪರಿಭಾ ಮುಖರ್ಜಿ ಇವರಿಗೆ ದುಷ್ಕರ್ಮಿಗಳ ಗುಂಪೊಂದು ಕ್ರೂರವಾಗಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿ ಜೀವ ತೆಗೆಯಲು ಪ್ರಯತ್ನಿಸಿದ್ದರು. ಈ ಘಟನೆಯನ್ನು ಚಿಕ್ಕೋಡಿ ವೈದ್ಯಕೀಯ ಸಂಘ ಖಂಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ರಾಜ್ಯದಲ್ಲೂ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ. ಅಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತಹ ಕಾನೂನು ಜಾರಿಗೊಳಿಸಬೇಕು ಹಾಗೂ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿದರು. ಭಾರತೀಯ ವೈದ್ಯಕೀಯ ಸಂಘದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮೊನ್ನೆ ಸೋಮವಾರ ದಿವಸ ಕಲ್ಕತ್ತಾದಲ್ಲಿ ಒಬ್ಬ 85 ವರ್ಷದ ಮುದುಕ ಆಸ್ಪತ್ರೆಯಲ್ಲಿ ತೀರಿಕೊಂಡ. ಯಾಕಂದರೆ ಮೊದಲು ಬರುವಾಗಲೇ ಆಗಾಗಲೇ ಸೀರಿಯಸ್ ಆಗಿ ಬಂದಿದ್ದ. ಆದರೆ ಅವ್ರು ಡೆತ್ ಆದ ಸಲುವಾಗಿ ಇಬ್ಬರು ನಮ್ಮ ಯುವ ವೈದ್ಯರ ಮೇಲೆ 200 ಜನ ಟ್ರಕ್ನಲ್ಲಿ ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಡಾಕ್ಟರು ಕೋಮಾದಲ್ಲಿ ಹೋಗಿ ಅತ್ಯಂತ ಸೀರಿಯಸ್ ಪರಿಸ್ಥಿತಿಯಲ್ಲಿ ಇದ್ದು ಈಗ ಆಪರೇಷನ್ ಮಾಡಿದ ಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಾರೆ. ಆದರೂ ಇನ್ನೂ ಡೇಂಜರ್ನಿಂದ ಪಾರಾಗಿಲ್ಲ. ಈ ರೀತಿ ಘಟನೆಗಳು ಭಾರತದಲ್ಲಿ ಮೇಲೆ ಮೇಲೆ ನಡೀತಾ ಇದ್ದಾವೆ. ಆದ್ದರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಪೇಷಂಟ್ಗಳಿಗೆ ಸೇವೆಯನ್ನು ಕೊಡೋದು ಕಠಿಣವಾಗ್ತಾ ಇದೆ. ಯಾಕಂದರೆ ನಮ್ಮ ಜೀವಕ್ಕೆ ಅಪಾಯ ಇರುವಾಗ ನಾವು ರೋಗಿಗಳ ಜೀವವನ್ನು ಯಾವ ರೀತಿ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅನ್ನೋದು ಈಗ ಪ್ರಶ್ನಾರ್ಹವಾಗಿಬಿಟ್ಟಿದೆ. ಇದು ಅದರ ಸಲುವಾಗಿ ಈಗ ಇಡೀ ಸೆಂಟ್ರಲ್ ಗೌರ್ಮೆಂಟು ಮತ್ತು ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ವೈದ್ಯರ ಮೇಲೆ ನಡೀತಕ್ಕಂಥ ಇಂಥ ಹಲ್ಲೆಗಳು ಮತ್ತು ಆಸ್ಪತ್ರೆಗಳ ಮೇಲೆ ನಡೀತಕ್ಕಂಥ ಹಲ್ಲೆಗಳನ್ನು ನಿರ್ಬಂಧಿಸುವಂಥ ಕಠಿಣ ಕಾನೂನನ್ನು ತರಬೇಕು. ಬರೀ ಕಾನೂನು ಮಾಡಿ ಉಪಯೋಗ ಇಲ್ಲ, ಅದನ್ನು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ವೈದ್ಯರಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗೆ ಮತ್ತು ವೈದ್ಯಕೀಯ ಸಂಸ್ಥೆಗಳಿಗೆ ಆಸ್ಪತ್ರೆಗಳಿಗೆ ಒಂದು ಪ್ರೊಟೆಕ್ಷನ್ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ನಾವು ಸುರಕ್ಷಿತವಾದ ವಾತಾವರಣದಲ್ಲಿ ಜನರಿಗೆ ಸೇವೆಯನ್ನು ಒದಗಿಸುವಂಥ ವಾತಾವರಣವನ್ನು ನಿರ್ಮಿಸಬೇಕು ಮತ್ತು ಯಾರು ಈ ಥರ ಒಂದು ಗುಂಡಾಗಿರಿ ದಾದಾಗಿರಿ ಅಥವಾ ಈ ಕ್ರೈಮ್ಸ್ ಮಾಡ್ತಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಅವರಿಗೆ ಸರಿಯಾದ ಒಂದು ಕಠಿಣವಾದಂತಹ ಶಿಕ್ಷೆ ಆಗುವಂತಹ ವ್ಯವಸ್ಥೆ ಆಗಬೇಕು. ಈ ಸಂದರ್ಭದಲ್ಲಿ ವೈದ್ಯರಾದ ಸಂಜೀವ್ ಪಾಟೀಲ್, ಸಂಧ್ಯಾ ಪಾಟೀಲ್, ರಾಜೇಂದ್ರ ದೀಕ್ಷಿತ್, ದಯಾನಂದ್ ನೂಲಿ, ಶ್ರೀಧರ್ ಕುಲಕರ್ಣಿ, ರಂಜಿತ್ ಸಲಗರೆ, ಚಿದಾನಂದ್ ಪಾಟೀಲ್, ಮಾರುತಿ ಮುಸಳೆ, ಕಲ್ಪನಾ ನೂಲಿ, ಡಾಕ್ಟರ್ ಚರಾಟೆ, ದರ್ಶನ್ ಪೂಜಾರಿ, ಬಿವಿ ಪಾಟೀಲ್, ಸುಧೀರ್ ಪಾಟೀಲ್, ಪಾರ್ಶ್ವನಾಥ್ ಜೈನ್, ಸುಷ್ಮಾ ಕೋಷ್ಟಿ, ಪದ್ಮರಾಜ್ ಪಾಟೀಲ್, ಅರ್ಪಣಾ ಕಸ್ತೂರೆ ಸೇರಿದಂತೆ ನಗರದ ಹಲವಾರು ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.